हाय फ्रेंड्स, वेलकम टू गौरीस किचन एंड कलेक्शंस। फ्रेंड्स, इवत नानु चिकन कबाब मारता है दिनी। अदक मुंचे वसु ब्रांडला ना चैनल नोडता है दिरा, सब्सक्राइब मार को नोडी अंत हेळ्ता। तड़ा मार दे वीडियो स्टार्ट मारण बनी। मोदलिगे मुक्कालु केजी अष्टु चिकन ना तोळेदु नीटागि इट्कोंडिदीनि। एरडु लेग पीस नु तगोंडिदीनि। ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ, ಅದಕ್ಕೆ ಎರಡು ಪ್ಯಾಕೆಟ್ ಅಷ್ಟು ಕಬಾಬ್ ಪೌಡರ್ನ ಹಾಕೊಳ್ತಾ ಇದ್ದೀನಿ, ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು, ಅರ್ಧ ಟೀಸ್ಪೂನ್ ಅಷ್ಟು ಪೆಪ್ಪರ್ ಪುಡಿ, ಕಾಲು ಟೀಸ್ಪೂನ್ ಅಷ್ಟು ಅರಿಶಿನ, ಅರ್ಧ ಟೀಸ್ಪೂನ್ ಅಷ್ಟು ಗರಂ ಮಸಾಲ, ಸ್ವಲ್ಪ ಕಸೂರಿ ಮೇಥಿ, ಇದನ್ನು ಕೈಗೆ ಹಾಕೊಂಡು ಈ ರೀತಿ ಉಜ್ಜಿಬಿಟ್ಟು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸಣ್ಣ ಕಟ್ ಮಾಡ್ಕೊಂಡಿರೋದು, ಸ್ವಲ್ಪ ಕರಿಬೇವನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಕಾಲು ಟೀಸ್ಪೂನಷ್ಟು ಉಪ್ಪು, ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಕಬಾಬ್ ಪೌಡ್ರಲ್ಲಿ ಉಪ್ಪಿರುತ್ತೆ. ನಂತರ ಇದನ್ನು ಹಾಗೆ ಡ್ರೈ ಮಿಕ್ಸ್ ಮಾಡಿಕೊಂಡು ಇವಾಗ ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕ್ಕೊಳ್ಳೋಣ. ನೀರನ್ನ ಕ್ಲೀನಾಗಿ ಸೋಸ್ಕೊಂಡಿರಬೇಕು, ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ, ಇದು ತುಂಬ ಖಾರವಾಗಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ನಾರ್ಮಲಾಗಿ ಮಾಡ್ತಿರಲ್ಲ ಆ ಕಬಾಬ್ಗಿಂತ ಈ ಕಬಾಬ್ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ಈ ರೀತಿ ಕಲಸಿಟ್ಕೊಂಡಿದ್ದೀನಿ. ಇದನ್ನು ಒಂದು 1 ಅವರು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನೋಡಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಯಾವುದೇ ಕಾರಣಕ್ಕೂ ನೀವು ಮೊದಲೇ ಮೊಟ್ಟೆ ಹಾಕಿ ಕಲಸಿ ಇಡಬೇಡಿ, ಯಾಕಂದರೆ ಒಂಥರ ಸ್ಮೆಲ್ ಬರುತ್ತೆ ಮತ್ತು ಚೆನ್ನಾಗಿ ಬರೋಲ್ಲ. ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಬಾಣಲೆಗೆ ಚಿಕನ್ ಮುಳುಗಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಚಿಕನ್ ಪೀಸ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ಚಿಕನ್ ಕಬಾಬ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೀವು ಮ್ಯಾರಿನೇಟ್ ಆದಮೇಲೆ ಮೊಟ್ಟೆ ಹಾಕಿ ಕಲಸೋದ್ರಿಂದ ತುಂಬಾ ಜ್ಯೂಸಿಯಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟನ್ನು ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಕಲ್ಲರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ, ಮತ್ತು ಟೇಸ್ಟೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದು ಒಂದು ಡಿಫ್ರೆಂಟ್ ಆದ ಟೇಸ್ಟ್ ಅಂತಲೇ ಹೇಳ್ಬೋದು. ಇವಾಗ ಎಲ್ಲ ಹಾಕೊಂಡು ತಿರುಗಿಸ್ಕೊಂಡಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಆಗಿದೆ. ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಲೆಗ್ ಪೀಸನ್ನು ಕರ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಲೆಗ್ ಪೀಸ್ನ ಸಪ್ರೇಟಾಗಿ ಈ ಥರ ಕಟ್ ಮಾಡಿಸ್ಕೊತೀನಿ. ನೋಡಿ ಇವಾಗ ಇದನ್ನು ಇನ್ನೊಂದು ಬಾರಿ, ಇದನ್ನ ಅದಕ್ಕಿಂತ ಒಂದು 5 ನಿಮಿಷ ಎಕ್ಸ್ಟ್ರಾ ಬೇಯಿಸ್ಬೇಕಾಗುತ್ತೆ ಲೆಗ್ ಪೀಸ್ನ. ನೋಡಿ ಇವಾಗ ಬೆಂದಿದೆ, ಇವಾಗ ತೆಗೆದಿಟ್ಕೊಳ್ತೀನಿ ಅದೇ ಪ್ಲೇಟ್ಗೇ. ಫ್ರೆಂಡ್ಸ್, ಸ್ಪೈಸಿ ಚಿಕನ್ ಕಬಾಬ್ ರೆಡಿಯಾಗಿದೆ, ನೀವು ಟ್ರೈ ಮಾಡಿ ನೋಡಿ. ಹೊಸ ಬ್ರ್ಯಾನೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.